ಉಡುಪಿಯ ಅಷ್ಟಮಠಗಳಲ್ಲೊಂದಾದಂತಹ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣ ಪೂಜೆಯ ದೈವಾರ್ಷಿಕ ಪರ್ಯಾಯ ನಿಟ್ಟಲ್ಲಿ ನಾಲ್ಕನೇ ಬಾರಿ 2024 ಜನವರಿ 8ರಂದು ಸರ್ವಜ್ಞ ಪೀಠವನ್ನೇರಲಿದ್ದು ಪರ್ಯಾಯ ಪೂರ್ವಭಾವಿ ನಾಲ್ಕನೇ ಹಾಗೂ ಕೊನೆಯದಾದ ಧಾನ್ಯ ಮುಹೂರ್ತವು ಬುಧವಾರ ನೆರವೇರಿತು. ಈಗಾಗಲೇ ಬಾಳೆ ಅಕ್ಕಿ ಕಟ್ಟಿಗೆ ಮುಹೂರ್ತ ಪೂರೈಸಿದ್ದು ತೀರ್ಥಕ್ಷೇತ್ರ ಸಂಚಾರ ಬಳಿಕ ಜನವರಿ 8ರಂದು ತಮ್ಮ ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥರ ಒಡಗೂಡಿ ಶ್ರೀ ಸುಗುಣೇಂದ್ರ ತೀರ್ಥರು ಉಡುಪಿ ಪುರ ಪ್ರವೇಶವನ್ನು ಮಾಡಲಿದ್ದಾರೆ. ಧಾನ್ಯ ಮುಹೂರ್ತ ಅಂಗವಾಗಿ ಪುತ್ತಿಗೆ ಮಠದ ವಿಠಲ ದೇವರಿಗೆ ಬೆಳಗಿನ ಮಹಾಪೂಜೆ ಸಲ್ಲಿಸಿ ದೇವತಾ ಪ್ರಾರ್ಥನೆ ನೆರವೇರಿತು. ಬಳಿಕ ಮೆರವಣಿಗೆಯಲ್ಲಿ ತೆರಳಿದ ಚಂದ್ರೇಶ್ವರ ಅನಂತೇಶ್ವರ ಶ್ರೀಕೃಷ್ಣ ಮುಖ್ಯಪ್ರಾಣ ಗರುಡ ಮಧ್ವ ಸರ್ವಜ್ಞ ಸಿಂಹಾಸನ ಭೋಜನಶಾಲೆಯ ಪ್ರಾಣದೇವರು ಸುಬ್ರಹ್ಮಣ್ಯ ಗುಡಿ ನವಗ್ರಹ ಗುಡಿ ವೃಂದಾವನ ಗೋಶಾಲೆಗೆ ತೆರಳಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಪುತ್ತಿಗೆ ಮಠಕ್ಕೆ ಮರಳಿ ಬಂದು ತಲೆಹೊರೆಯಲ್ಲಿ ಧಾನ್ಯಮುಡಿ ಸ್ವರ್ಣ ಪಳ್ಳಕ್ಕಿಯಲ್ಲಿ ಕಿರುಮುಡಿಯಿಟ್ಟು ರಥಬೀದಿಯಲ್ಲಿ ಮೆರವಣಿಗೆ ಬಳಿಕ ಶ್ರೀಕೃಷ್ಣ ಮಠದ ಬಡಗು ಮಾಳಿಗೆಯ ಗದ್ದುಗೆಯಲ್ಲಿ ನಾಲ್ಕು ಮುಡಿಗಳ ಮೇಲೆ ಕಿರುಮುಡಿಯಿಟ್ಟು ಪೂಜೆಯನ್ನು ಸಲ್ಲಿಸಲಾಯಿತು. ವಿವಿಧ ಮಠ ಉಪಮಠದ ಪ್ರತಿನಿಧಿಗಳು ವಿದ್ವಾಂಸರಿಗೆ ಗೌರವ ನವಗ್ರಹ ದಾನ ನೀಡಿದ ಬಳಿಕ ಮರಳಿ ಪುತ್ತಿಗೆ ಮಠಕ್ಕೆ ಬಂದು ವಿಠಲ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಸರ್ವಜ್ಞ ಪೀಠವನ್ನು ಅಲಂಕರಿಸಿ ನಮ್ಮ ಸಮಿತಿಯ ಮೇಲೆ ಬರ್ತಾ ಇದೆ. ಯಾಕಂದ್ರೆ ಪ್ರಾರ್ಥಿಸೋಣ. ಈಗ ಶ್ರೀಧರ ಉಪಾಧ್ಯಾಯರು ಕದಲಿ ಎಲ್ಲ ಅಮೆರಿಕದ ಎಲ್ಲ ರಾಜ್ಯಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ಮತ್ತಿತರ ಪ್ರದೇಶಗಳಲ್ಲಿ ಅವರ ಶಾಖೆಗಳ ಫೋಟೋ ಇದೆ. ನಾನೊಂದು ಬಾರಿ ವಿದೇಶಕ್ಕೆ ಹೋಗಿದ್ದಾಗ ಪೂಜೆಯ ಒಂದು ಮಠಕ್ಕೆ ಹೋಗಿದ್ದೆ. ಅಲ್ಲಿ ಇಂಗ್ಲಿಷ್ನಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಬಹಳ ಸಂತೋಷ ನನಗೆ. ಒಬ್ಬರು ಕೂತ್ಕೊಂಡು ಮಹಿಳೆ ಅದಕ್ಕೆ ಆಚರಣೆ ಮಾಡಲ್ಪಟ್ಟರು. ಅಲ್ಲಿಯ ಪುರೋಹಿತರು ಕೂತು ಸತ್ಯನಾರಾಯಣ ವ್ರತಗಳನ್ನು ಇಂಗ್ಲೀಷ್ನಲ್ಲಿ ವಿವರಿಸ್ತಾ ಇದ್ದರು. ಅಂತೂ ಮೂಲಕ ಪ್ರಾರಂಭ ಆದರೆ ದಿನನಿತ್ಯ ಹೊರೆ ಕಾಣಿಕೆಯಿಂದ 18ನೇ ತಾರೀಕಿನ ಪರ್ಯಾಯದ ಮೆರವಣಿಗೆಯವರೆಗೆ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಈ ಬಾರಿ ವಿಶೇಷ ಅಂತೇಳಿದರೆ ನಮ್ಮ ಮಧ್ವ ಪರಂಪರೆಯಲ್ಲಿ ಮತ್ತು ಅಷ್ಟಮಠಗಳಲ್ಲಿ ವಿದೇಶದಲ್ಲಿಯೂ ಶಾಖೆಯನ್ನು ಹೊಂದಿರತಕ್ಕಂಥ ಸುಗುಣೇಂದ್ರ ತೀರ್ಥರು ಪರ್ಯಾಯ ಪೀಠವನ್ನು ಏರ್ಲಿಕ್ಕಿದ್ದಾರೆ. ಸುಮಾರು ವಿದೇಶದಲ್ಲಿ ಸುಮಾರು ಅಮೇರಿಕಾ, ಯು ಕೆ, ಆಸ್ಟ್ರೇಲಿಯಾ ಇಂಥ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 15 ಮಠಗಳನ್ನು ಅವರು ಸ್ಥಾಪನೆ ಮಾಡಿ ಆ ವಿದೇಶಿ ಭಕ್ತರು ಸಹಿತ ಈ ಸತಿಯ ಪರ್ಯಾಯ ಮಹೋತ್ಸವದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ವಿಶೇಷತೆ. ಹಾಗಾಗಿ ಇದನ್ನು ಸ್ವಾಮೀಜಿಯವರು ವಿಶ್ವಗೀತಾ ಪರ್ಯಾಯ ಅಂತ ಹೇಳುವಂಥದ್ದನ್ನು ಧಾನ್ಯ ಮಹೋತ್ಸವವನ್ನು ಅತ್ಯಂತ ಹರ್ಷವನ್ನು ವ್ಯಕ್ತಪಡಿಸ್ತಾ ನಮ್ಮ ಪರ್ಯಾಯದಲ್ಲಿ ನಾವು ಎಲ್ಲ ಭಕ್ತರನ್ನುಬೇಕಂತ ನಾವು ಸಂಕಲ್ಪ ಮಾಡಿದ್ದು. ಅದರಂತೆ ವಿಶ್ವಗೀತಾ ಪರ್ಯಾಯ ಎಂಬಂತಹ ನಾಮಕರಣವನ್ನು, ಆ ಅನ್ನದಾನಕ್ಕೆ ಬೇಕಾದಂತಹ ಪರಿಕರಗಳನ್ನು ಸಾಮಗ್ರಿಗಳನ್ನು ಸಂಗ್ರಹ ಮಾಡುವ ಒಂದು ಮುಹೂರ್ತಗಳು. ಹಾಗಾಗಿ ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತ ಎಲ್ಲ ನಡೆದು ಈಗ ಧಾನ್ಯ ಮುಹೂರ್ತ, ಅನ್ನದಾನಕ್ಕೆ ಬೇಕಾದಂತಹ ಸಂಗ್ರಹ. ಇದೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜಿವಲ್ 24/7.
ಇದು ಭಾರಿ ವೈಶಿಷ್ಟ್ಯಪೂರ್ಣವಾದ ದಿವಸ. ಕುತ್ತಿಗೆ ಪರ್ಯಾಯೋತ್ಸವ ವಿಜೃಂಭ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮಿಗಳು ಶಿಷ್ಯರು ಶ್ರೀಗಳವರೊಂದಿಗೆ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಕಮಿಷನರ್ ಶ್ರೀ ರಾಯಪ್ಪ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು ಕೇಳಿ. ನಮ್ಮ ಸಮಿತಿಯ ಮೇಲೆ ಬರ್ತಾ ಇದೆ, ಯಾಕಂದ್ರೆ ಬೇರೆ ನಾವೆಲ್ಲ ಹಿಂದೆಲ್ಲ ಪರ್ಯಾಯದಲ್ಲಿ ಎಲ್ಲ ವಿಭಾಗಗಳಲ್ಲಿ ಕೆಲಸ ಈಗ ಶ್ರೀಧರ ಉಪಾಧ್ಯಾಯರು ಒಂದು ನವಗ್ರಹ ಸ್ತೋತ್ರವನ್ನು ಇಲ್ಲಿ ಹೇಳಿದ್ದಾರೆ, ಉದ್ಘಾಟನೆ ಮಾಡಬೇಕಾಗಿದ್ದೇನೆ. ಧಾನ್ಯ ಮುಹೂರ್ತ ನಡೆದಿದೆ. ಇವತ್ತು ನಮ್ಮ ಸ್ವಾಗತ ಸಮಿತಿಯ ಪೂರ್ಣ ಸಮಿತಿಯ ಒಂದು ಸಭೆ ವಿಸ್ತಾರವಾಗಿ ನಡೆದಿದೆ. ಜನವರಿ 8 ರಿಂದ 18 ರವರೆಗೆ
ಒಂದು ಪರ್ಯಾಯ ಮಹೋತ್ಸವದ ಭಾಳ ವಿಜೃಂಭಣೆಯಿಂದ ಉಡುಪಿಯಲ್ಲಿ ನಡೀಲಿಕ್ಕಿದೆ. 8ನೇ ತಾರೀಕಿಗೆ ಪುರಪ್ರವೇಶದ ಮೂಲಕ ಪ್ರಾರಂಭ ಆದರೆ ದಿನನಿತ್ಯ ಹೊರೆ ಕಾಣಿಕೆಯಿಂದ 18ನೇ ತಾರೀಕಿನ ಪರ್ಯಾಯದ ಮೆರವಣಿಗೆಯವರೆಗೆ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಈ ಬಾರಿ ವಿಶೇಷ ಅಂತ ಹೇಳಿದರೆ ನಮ್ಮ ಮಧ್ವ ಪರಂಪರೆಯಲ್ಲಿ ಮತ್ತು ಅಷ್ಟಮಠಗಳಲ್ಲಿ ವಿದೇಶದಲ್ಲಿಯೂ ಶಾಖೆಯನ್ನು ಹೊಂದಿರತಕ್ಕಂಥ ಸುಗುಣೇಂದ್ರ ತೀರ್ಥರು ಪರ್ಯಾಯ ಪೀಠವನ್ನು ಏರ್ಲಿಕ್ಕಿದ್ದಾರೆ. ಸುಮಾರು ವಿದೇಶದಲ್ಲಿ ಸುಮಾರು ಅಮೇರಿಕಾ, ಯು ಕೆ, ಆಸ್ಟ್ರೇಲಿಯಾ ಇಂಥ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 15 ಮಠಗಳನ್ನು ಅವರು ಸ್ಥಾಪನೆ ಮಾಡಿ ಆ ವಿದೇಶಿ ಭಕ್ತರು ಸಹಿತ ಈ ಸತಿಯ ಪರ್ಯಾಯ ಮಹೋತ್ಸವದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ವಿಶೇಷತೆ. ಹಾಗಾಗಿ ಇದನ್ನು ಸ್ವಾಮೀಜಿಯವರು ವಿಶ್ವಗೀತಾ ಪರ್ಯಾಯ ಅಂತ ಹೇಳುವಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಪರ್ಯಾಯದ ಸ್ವಾಗತ ಸಮಿತಿಗೆ ವಿಶೇಷವಾದಂಥ ಜವಾಬ್ದಾರಿ ಇದೆ. ದೇಶ ವಿದೇಶಗಳಿಂದ ಭಕ್ತರು ಬರುವಂತಾಗ ಅವರ ವಸತಿ, ಅವರ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ. ನಾವು ಈ ಪರ್ಯಾಯ ಮಹೋತ್ಸವ ಈಗಾಗಲೇ ನಗರಾಲಂಕಾರವನ್ನು ಭಾಳ ವಿಶೇಷವಾಗಿ ಮಾಡಿಕೊಂಡು ದೀಪಾಲಂಕಾರಗಳನ್ನು ಮಾಡಿಕೊಂಡು ಪರ್ಯಾಯವನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ, ಯಾಕಂದರೆ ಕಳೆದ ಪರ್ಯಾಯ ಕೋವಿಡ್ ಇದ್ದದ್ರಿಂದ ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ಯಶಸ್ವಿಯಾಗಿ ಆಗಿದೆ. ಕೋವಿಡ್ ಇದ್ದರೂ ಸರ್ಕಾರದ ಅನುಮತಿಯಲ್ಲಿ ಈ ಬಾರಿ ಕೋವಿಡ್ನ ನಂತರ ನಡೆಯುವಂಥ ಪರ್ಯಾಯ ಆದ್ದರಿಂದ ಭಾಳ ದೊಡ್ಡ ರೀತಿಯಲ್ಲಿ ಸಂಭ್ರಮದಲ್ಲಿ ನಡೀತಾ ಇದೆ. ಅದಕ್ಕೆ ಅಷ್ಟೇ ತಯಾರಿಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಇನ್ನು ಉಳಿದಂಥ ದಿನಗಳಲ್ಲಿ ಪರ್ಯಾಯ ಮಹೋತ್ಸವವನ್ನು ಯಶಸ್ವಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಚತುರ್ಥ ಪರ್ಯಾಯದ ಚತುರ್ಥ ಮುಹೂರ್ತವಾದಂಥ ಧಾನ್ಯ ಮುಹೂರ್ತ ನಮ್ಮ ಉಡುಪಿ ರಥಬೀದಿಯ ಮಠದಲ್ಲಿ ಬಹಳ ಸುಂದರವಾಗಿ ಯಶಸ್ವಿಯಾಗಿ ನಡೆದಿದೆ. ಅನೇಕ ಭಕ್ತರು ಬಂದು ಇವತ್ತು ಈ ಒಂದು ಮುಹೂರ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದರಂತೆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ನುಡಿಯನ್ನು ಕೂಡ ನೀಡಿದ್ದಾರೆ. ನಮ್ಮ ಚತುರ್ಥ ಪರ್ಯಾಯ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ಕೂಡ ಪಾಲ್ಗೊಂಡು ಈ ಒಂದು ಧಾನ್ಯ ಮುಹೂರ್ತವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಕ್ಕೆ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ನಮ್ಮ ಪರ್ಯಾಯದಲ್ಲಿ ನಾವು ಎಲ್ಲ ಭಕ್ತರನ್ನು ಸಲ್ಲಿಸಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದು. ಅದರಂತೆ ವಿಶ್ವ ಗೀತಾ ಪರ್ಯಾಯ ಎಂಬಂತಹ ನಾಮಕರಣವನ್ನು ಕೂಡ ಮಾಡಿದ್ದೇವೆ. ಭಗವಂತನ ಆರಾಧನೆ ಎಲ್ಲರೂ ಸಾಮೂಹಿಕವಾಗಿ ಸೇರಿ ಮಾಡಿದಾಗ ಜಗತ್ತಿಗೆ, ಲೋಕಕ್ಕೆ ಅದರಿಂದ ಒಳ್ಳೆಯದಾಗ್ತದೆ ಎಂಬ ದೃಷ್ಟಿಯಲ್ಲಿ ವಿಶ್ವ ಪರ್ಯಾಯ ಎಂಬಂತಹ ಅಭಿಧಾನದ ಜೊತೆಗೆ ನಮ್ಮ ಚತುರ್ಥ ಪರ್ಯಾಯದ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ನಮ್ಮ ಪರ್ಯಾಯದ ದರ್ಬಾರ್ನಲ್ಲಿ ಆ ದೃಷ್ಟಿಯಲ್ಲಿ ಎಲ್ಲ ಸಮಾಜವನ್ನು ಕೂಡ ಗುರುತಿಸಿ ಗೌರವಿಸತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ವಿಶ್ವಾದ್ಯಂತ ಬರತಕ್ಕಂಥ ಎಲ್ಲ ಭಕ್ತರ ಕೃಷ್ಣನ ಒಂದು ಆರಾಧನೆಯ ಫಲ ದೊರಕಬೇಕು ಎಂಬ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ ಎಂದು ಸತ್ಕಾರ್ಯದಲ್ಲಿ ಎಲ್ಲ ಭಕ್ತರು ಕೂಡ ಪಾಲ್ಗೊಳ್ಳಬೇಕು. ಈ ಒಂದು ಕೃಷ್ಣನ ಅನುಗ್ರಹವನ್ನು ಪಡೆಯುವ ಈ ಒಂದು ಅವಕಾಶವನ್ನು ಎಲ್ಲ ಭಕ್ತರು ಕೂಡ ಉಪಯೋಗಿಸಿಕೊಂಡು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸಿದ ಧಾನ್ಯ ಮುಹೂರ್ತದ ಮಹತ್ವ. ಧಾನ್ಯ ಮುಹೂರ್ತ ಎಂದರೆ ಈ ಇಡೀ ಪರ್ಯಾಯದ ಮುಖ್ಯ ಒಂದು ಉದ್ದೇಶ ಏನೆಂದರೆ ಅನ್ನದಾನ. ಆ ಅನ್ನದಾನಕ್ಕೆ ಬೇಕಾದಂತಹ ಪರಿಕರಗಳನ್ನು, ಸಾಮಗ್ರಿಗಳನ್ನು ಸಂಗ್ರಹ ಮಾಡುವ ಒಂದು ಮುಹೂರ್ತಗಳು. ಹಾಗಾಗಿ ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತ ಎಲ್ಲ ನಡೆದು ಈಗ ಧಾನ್ಯ ಮುಹೂರ್ತ, ಅನ್ನದಾನಕ್ಕೆ ಬೇಕಾದಂತಹ ಧಾನ್ಯವನ್ನು ಸಂಗ್ರಹ ಮಾಡತಕ್ಕಂತಹ ಒಂದು ಮುಹೂರ್ತ ಇದು. ಹಾಗಾಗಿ ಈ ಮುಹೂರ್ತ ಬಹಳ ಮುಖ್ಯವಾದದ್ದು. ಇಂಥ ಮುಹೂರ್ತದಲ್ಲಿ ನಾವು ಧಾನ್ಯ ಸಂಗ್ರಹದ ಸಂಕಲ್ಪವನ್ನು ಮಾಡಿ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಎಲ್ಲ ಭಕ್ತರು ಕೂಡ ತಮ್ಮ ತನು ಮನ ಧನ ಸಹಾಯದಿಂದ, ಸೇವೆಯಿಂದ ಕೃಷ್ಣನ ಅನುಗ್ರಹವನ್ನು ಪಡೀಬೇಕು. ಅದರ ಜೊತೆಗೆ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಎಲ್ಲರೂ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡುವ ಮುಖಾಂತರ ವಿಶ್ವಗೀತಾ ಪರ್ಯಾಯವನ್ನು ಅನ್ವರ್ಥಕಗೊಳಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬಯಸ್ತಾ